ಬಿಜೆಪಿ ಅಭ್ಯರ್ಥಿ ರೌಡಿ ಶೀಟರ್ ಅಲ್ಲ ಅವರ ಮೇಲೆ ಇದ್ದಂತಹ ಎಲ್ಲ ಕೇಸುಗಳು ಕೂಡ ಖುಲಾಸೆ ಆಗಿದೆ ಬಿಜೆಪಿ ಅವರು ಹತಾಶರಾಗ್ಬಿಟ್ಟಿದ್ದಾರೆ ರೌಡಿ ಮೋರ್ಚಾನೆ ಓಪನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಮೊನ್ನೆ ನೀವು ನೋಡಿದ್ರಲ್ಲ ಭಾಸ್ಕರ್ ರಾವ್ ಸಾಹೇಬ್ರಿ ಪಕ್ಕದಲ್ಲಿ ಯಾರು ನಿಂತಿದ್ದು ಸೈಲೆಂಟ್ ರವಿನ ಏನು ಹೆಸರು ಸೈಲೆಂಟ್ ಸುನಿಲ್ ಸೈಲೆಂಟ್ ಸುನಿಲ್ ನಿಂತಿದ್ದು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಇವರು ಈ ಸೈಲೆಂಟ್ ಸುನಿಲ್ ಅಲ್ಲ ಬಹುಶಃ ಭಾಸ್ಕರ್ ರಾವ್ ಅವರ ಹೆಸರು ಕೇಳಿದ್ರೆ ಅಂಜು ಓಡೋಗ್ತಾ ಇದ್ರು ಅನಿವಾರ್ಯ ಪರಿಸ್ಥಿತಿ ಬಿಜೆಪಿನಲ್ಲಿ ಒಬ್ಬ ಅಭ್ಯರ್ಥಿ ಹೋಗಿ ಇವತ್ತು ಅವ್ರ ಸಹಾಯ ಕೇಳಬೇಕಾಗ್ತಾ ಇದೆ ಚಿತಾಪುರ್ನಲ್ಲಿ ಕೂಡ ಇವತ್ತು ಯಾವ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿದ್ದಾರೆ ಇದೇ ಬಿಜೆಪಿ ಸರ್ಕಾರ ಗಡಿಪಾರು ಮಾಡಿತ್ತು ಇದೇ ಬಿಜೆಪಿ ಸರ್ಕಾರದಲ್ಲಿ ಯಾದಗಿರಿನಲ್ಲಿ ಅಂಗನವಾಡಿನಲ್ಲಿ ಸಿಗುವಂಥ ಮಿಲ್ಕ್ ಪೌಡರ್ ಅನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ಅಂತ ಕೇಸಿಗೆ ಕನ್ವಿಕ್ಟ್ ಆಗಿದವರು ಸೊ ಬಿ ಜೆ ಪಿಯವರು ಏನಾದರೂ ಮಾಡಿ ಚುನಾವಣೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಣದ ಬಲ ತೋಳ್ ಬಲ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಸರ್ ಈಗ ರಾಜ್ಯದಲ್ಲಿ ಹೊಸ ಥರದ ರಾಜಕೀಯ ಶುರುವಾಗ್ತಾರೆ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಕೆ ಎ ಎಸ್ ಕೆ ಪಿ ಎಸ್ ಸಿ ಇಂತಹ ಎಲ್ಲ ಅಧಿಕಾರಿಗಳು ವಿ ಆರ್ ಎಸ್ ಅನ್ನು ಕೊಟ್ಟು ಈ ಥರ ಪಾರ್ಟಿಯನ್ನು ಸೇರಿ ಮತ್ತೆ ಅವರು ಸಹ ರಾಜಕಾರಣ ಬರ್ತಾ ಇದ್ದಾರೆ ಇದೇ ಥರ ಮುಂದುವರ್ಕೊಂಡು ಹೋದ್ರೆ ಎಫೆಕ್ಟ್ ಆಗಲ್ವಾ ಇದು ನೋಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನಿಲ್ಲುವ ಅವಕಾಶ ಇದೆ ಅವರು ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ನಿಲ್ಲಬಾರ್ದು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಆದರೆ ವೈಯಕ್ತಿಕ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ ಒಬ್ಬರು ನಿವೃತ್ತಿ ಆದಮೇಲೆ ಒಂದು ಕೂಲಿಂಗ್ ಆಫ್ ಪೀರಿಯಡ್ ಅಂತ ಇರಬೇಕು ಒಂದು ವರ್ಷನೋ ಎರಡು ವರ್ಷನೋ ಆ ಕೂಲಿಂಗ್ ಆಫ್ ಪೀರಿಯಡ್ನಲ್ಲಿ ಅವರು ಯಾವುದೇ ರೀತಿಯಾದಂಥ ಪಕ್ಷದ ಚಟುವಟಿಕೆಗಳು ರಾಜಕೀಯ ಮಾಡಬಾರ್ದು ಅಂತ ಏನಾದರೂ ಒಂದು ನಿಯಮ ತರಬೇಕಾಗುತ್ತೆ ಇಲ್ಲದಿದ್ದರೆ ನೀವು ಹೇಳ್ದಂಗೆ ನಾನೊಬ್ಬ ಐ ಎ ಎಸ್ ಆಫೀಸರು ನಾನು ಯಾವುದಾದ್ರೂ ಒಂದು ಒಳ್ಳೆಯ ಹುದ್ದೆನಲ್ಲಿರ್ತೀನಿ ನಾನು ಆ ಪಕ್ಷ ಸೇರಬೇಕು ಅಂದರೆ ಎಲ್ಲ ಕೆಲಸಗಳು ನಾನೇ ಮಾಡಿಸ್ಕೋತೀನಿ ಆ ಕ್ಷೇತ್ರಕ್ಕೆ ಮಾಡಿಸ್ಕೋತೀನಿ ಸೊ ಅವಾಗೇನಾಗ್ತದೆ ಇದು ಅಂಡ್ಯೂ ಅಡ್ವಾಂಟೇಜ್ ಏನೋ ಪೊಸಿಷನ್ನಿಗೆ ಲಾಭ ತಗೋತಾರಲ್ಲ ಅಂಡ್ಯೂ ಅಡ್ವಾಂಟೇಜ್ ಸಿಗುತ್ತೆ ಅವರಿಗೆ ಸಾರಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಪಕ್ಷದಲ್ಲಿ ಇದು ಯಾವತ್ತೂ ಚರ್ಚೆ ಆಗಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ದಂಗೆ ಒಬ್ಬ ಅಧಿಕಾರಿ ರಿಟೈರ್ ಆದಮೇಲೆ ಒಂದು ಎರಡು ವರ್ಷ ಕೂಲಿಂಗ್ ಪೀರಿಯಡ್ ಅನ್ನ ಇದು ಇದ್ದರೆ ಅವಾಗ ಗೊತ್ತಾಗ್ತದೆ ಇವಾಗ ನಾನು ಪಿ ಡಬ್ಲ್ಯೂ ಡಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಥವಾ ನಾನು ಇರಿಗೇಷನ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ನನಗೆ ಗೊತ್ತು ನಾನು ಚುನಾವಣೆ ನಾನು ಮುಂದಿನ ವರ್ಷ ನಿಲ್ತಾ ಇದ್ದೀನಿ ಅಂದರೆ ನಾನು ದುರುಪಯೋಗ ಪಡೋ ಆ ಕುರ್ಚಿದ ದುರುಪಯೋಗ ಪಡ್ಕೊಳಲ್ವಾ ನಾನು ಖಂಡಿತವಾಗೂ ನಾನು ಒಂದು ಹೆಚ್ ಒಂದು ಎರಡು ಹೆಚ್ ಪ್ರಾಜೆಕ್ಟಲ್ಲಿ ಹಾಕ್ತೀನಿ ಒಂದೆರಡು ಹೆಚ್ಚಿನ ಕೆಲಸ ತಗೋತೀನಿ ಸೊ ಅವಾಗೇನೋ ಅದು ಜನರಿಗೆ ಇನ್ಫ್ಲುಯೆನ್ಸ್ ಮಾಡ್ದಂಗಲ್ವಾ ಅದು ಸೊ ಕೂಲಿಂಗ್ ಆಫ್ ಪೀರಿಯಡ್